ಹೇಳ್ಬಿಟ್ಟು ಏನಿಲ್ಲ, ಮೊದಲನೇ ಸರಿ ಹಾಡ್ತಾ ಇದ್ದೀನಿ, ಏನಿಲ್ಲ, ಹೇಗ್ ಬಂತೋ ಗೊತ್ತಿಲ್ಲ ಅಂತ ಏನೋ ಆತಂಕದಿಂದ ಬರ್ತಾ ಇದ್ದಾಳೆ. ಬಹುಶಃ ಆತಂಕ ಚೆನ್ನಾಗ್ ಬಂತು ಅಂತ ಹೇಳಕ್ ಬಹುಶಃ ನಾವು ನೀವು ಇನ್ನೊಂದ್ಸರಿ ಚಪ್ಪಾಳೆ ತರಿಸ್ತಾರೆ. ಮತ್ತೆ ಗಂಭೀರ ಗೀತೆಗೆ ಹೋಗ್ತಾ ಇದ್ದೇವೆ. ಹಾಗೆ ನಾನು ಆಗ್ಲೇ ಹೇಳಿದಾಗೆ ಯಾಕೋ ಇರೋದು, ಬಹುಶಃ ಕಾಕತಾಳಿ ಅನ್ಸುತ್ತೆ. ಎಚ್ ಎಸ್ ವಿ ಅವರ ಗೀತೆ ಜಾಸ್ತಿ ತಗೊಂಡಿದ್ದೀನಿ, ಅದು ಕಾಕತಾಳಿ ಅಷ್ಟೇ. ಆದ್ರೆ ಎಚ್ ಎಸ್ ವಿ ಅವ್ರಿಗೆ ಕೇಳಿದ್ದೆ, ಸರ್ ನೀವು ಬರ್ಬೇಕು, ನಾನು ವೇದಿಕೆ ಯಾವುದೇ ಕಾರ್ಯಕ್ರಮ ಇಟ್ಕೊಳ್ಳೋದಿಲ್ಲ, ನೀವು ಬಂದು ಕೇಳಬೇಕು ಅಂತ ಹೇಳಿದ್ದೀನಿ. ಅವರು ತುಂಬಾ ಸಿದ್ಧತೆಯಿಂದ ಬಂದು ಇಲ್ಲಿ ಕೇಳ್ತಾ ಕೂತಿದ್ದಾರೆ. ನಾಲ್ಕು ಗೀತೆ ಕೇಳ್ಬೇಕು ಹೋಗ್ತೀನಿ ಅಂತಂದ್ರೆ ಇನ್ನೂ ಕೇಳ್ತಾನೆ ಇದ್ದಾರೆ. ಮತ್ತೆ ಅವ್ರು ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಗೆಳೆಯ ಗಜಾನಂದ ಶರ್ಮಾ, ತುಂಬಾ ಪ್ರತಿಭಾವಂತ ಸಾಹಿತಿ, ಲೇಖಕ, ಎಂಜಿನಿಯರ್, ತುಂಬಾ ಖುಷಿ ಕೊಡ್ತಾ ಇದೆ ನಮ್ಗೆ. ಕಾರಣ ಇಷ್ಟೇ, ನಾವು ಕಾಲೇಜ್ ಡೇಸ್ ಅಲ್ಲಿ ನಾವು ಒಟ್ಟೊಟ್ಟಿಗೆ ಈ ಎಲ್ಲ ನಮ್ಗೆ ಹವ್ಯಾಸ ಬಂದಿದ್ದು ಕಾಲೇಜ್ ಡೇಸ್ ಅಲ್ಲಿ. ಗಜಾನಂದ ಶರ್ಮಾ ಅವರು ಸಾಹಿತ್ಯ ಬರೀತಾ ಇದ್ರು, ನಾನು ಕೂತ್ಕೊಂಡು ಅದೇನೋ ಸಂಯೋಜನೆ ಮಾಡ್ತಾ ಇದ್ದೆ, ಸ್ಪರ್ಧೆಗಳಿಗೆ ಹೋಗೋದು, ಬಹುಮಾನ ತಗೊಳ್ಳೋದು ಇಂಥದ್ದೆಲ್ಲ ಆಗ್ತಾ ಇತ್ತು. ಬಹುಶಃ ಆ ಚಟುವಟಿಕೆಗಳು ಈಗ ಒಂದು ಈ ರೂಪಕ್ಕೆ ಬರ್ತಾ ಇದೆ. ನಾವು ಇನ್ನೊಂದಿಷ್ಟು ಪ್ರಣತಿಗಳನ್ನು ಹಚ್ಚುವಂತಹ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂತ ಅನ್ಕೋತೀನಿ. ಮುಂದಿನ ಗೀತೆ, ನಾವು ನಿನಗೇನು ಕೊಡುವೆ ನಾನು ಈ ಕವಿತೆಯ ಅಂತ ಪ್ರಶ್ನೆ. ಪ್ರಶ್ನೆ ನಾವು ಕೊಡೋದಕ್ಕೆ ಕವಿತೆ ಅಲ್ಲದೆ ಇನ್ನೇನಿದೆ ಅಂತ ಕವಿ ಹೇಳ್ತಾ ಇರುವಂತಹ ಗೀತೆ. ಮತ್ತೆ ನಾವು ವ್ಯಾಖ್ಯಾನ ಮಾಡೋದಿಲ್ಲ, ಎಚ್ ಎಸ್ ವಿ ಅವರು ಎದುರಿಗಿದ್ದಾರೆ. ಹಾಡ್ತಾ ಇರೋದು ಸ್ನೇಹ ಕಿರಣ್. ಈ ಗೀತೆ ನಾವು ಮೊದಲ ಬಾರಿಗೆ ತಂದಂತಹ ಒಂದು ಹನಿ ಸುರುಳಿ ತೂಗುಬಾನಲ್ಲಿದೆ. ತೂಗುಬಾನ ನಮ್ಮ ಮೊದಲನೇ ಧ್ವನಿ ಸುರುಳಿ. ನಿಮಗೆ ಆಸಕ್ತಿ ಇದ್ರೆ ಆ ಧ್ವನಿ ಸುರುಳಿಗಳು ಇಲ್ಲಿ ಲಭ್ಯ, ಹೋಗೋದಕ್ಕೆ ಮುಂಚೆ ನೀವು ಕೊಂಡುಕೊಳ್ಳಬಹುದು. ನಿನಗೆ ಏನ ಕೊಡುವೆ ನಾನು, ಹ್ಮ್
ಬಾರ್ ಸಿ ಡಿಯನ್ನ ತಂದಾದ್ಮೇಲೆ ನನಗೆ ತುಂಬಾ ಜನ ಈ ತರ ಪ್ರತಿಭಾವಂತರು ನಮ್ಮ ಸಂಗೀತ ಪ್ರಣತಿಗೆ ಸೇರ್ಕೊಳ್ಳೋ ಹಾಗಾಯ್ತು. ನಾನು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕಿಲ್ಲ, ರಾಮಚಂದ್ರ ಹೇಳಿ ಅಂತ ಗೊತ್ತಿದ್ದಾರೆ. ಸಾಹಿತ್ಯದಲ್ಲಿ ವಿಶೇಷ ಅಂತಂದ್ರೆ ಸ್ನೇಹ ಅವರು ಕೂಡ ಎಂಜಿನಿಯರು, ಎಚ್ ಸಿ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇರೋರು. ರಾಮಚಂದ್ರ ಹೇಳೋರು ಎಂಜಿನಿಯರ್, ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇವ್ರಿಗೆ ಇಮೇಲ್ ನನ್ನ ಹಾಡು ಕಳಿಸಿದ್ದೆ ತೂಗುವ, ಹಾಗೆ ಇವರಿಗೆ ಆಸಕ್ತಿ ಬಂದು ನಾವು ಒಟ್ಟಿಗೆ ಹಾಡೋಣ ಅಂತೆಲ್ಲ ಹೇಳಿ ಹೀಗೆ ಸ್ನೇಹ ಅಂತ. ಇದೊಂದು ಬಾರಿ ಸಂಕೇತಕ್ಕೆ ಅಷ್ಟೇ, ಇನ್ನೂ ಸಾಕಷ್ಟು ಜನ ಸ್ನೇಹಿತರು ನಮಗೆ ಆ ಒಂದು ಧ್ವನಿ ಸುರುಳಿ ಮೂಲಕ ಈ ಒಂದಿಷ್ಟು ಸಂಯೋಜನೆ ಮೂಲಕ ಆದರು ಅಂತನ್ನೋದು ನಾವು ಬೆಳೆಯೋದಕ್ಕೆ ಒಬ್ಬರಿಗೊಂದು ತುಂಬ ಬೆಳೆಯೋದಕ್ಕೆ ಸಹಾಯ ಆಗ್ತಾ ಇದೆ ಅಂತ ಮಾತನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ ಚಿದಂಬರ ಕಣ್ಣಂಜಿಯವರು ತುಂಬಾ ಪ್ರತಿಭಾಶಾಲಿ ಸಂಗೀತ ಸಂಯೋಜಕರು. ಅವರ ಸಂಯೋಜನೆಗಳನ್ನು ಕೇಳುವಾಗ ನನಗೆ ತಕ್ಷಣ ನೆನಪಾಗುವುದು ಅಂದರೆ ಪಶ್ಚಿಮ ಘಟ್ಟದ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣ ಮಾಡುವ ಅನುಭವ. ಬಯಲುಸೀಮೆಯಲ್ಲಾದ್ರೆ ರಸ್ತೆ ಎಲ್ಲಿ ಶುರುವಾಗುತ್ತೆ ಮತ್ತು ಎಲ್ಲಿ ಮುಗಿಯುತ್ತೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಆದರೆ ಘಾಟ್ ಶಿಕ್ಷಣದಲ್ಲಿ ಹಾಗಲ್ಲ. ರಸ್ತೆ ಎಲ್ಲಿ ಪ್ರಾರಂಭವಾಗುತ್ತೆ, ಎಲ್ಲಿ ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತೆ, ಮತ್ತೆ ಹೊಸ ತಿರುವು ಪಡೆಯುತ್ತೆ, ಎಲ್ಲಿ ಇಳಿಯುತ್ತೆ, ಎಲ್ಲಿ ಇದ್ದಕ್ಕಿದ್ದ ಹಾಗೆ ಏರುತ್ತೆ, ಮತ್ತೆ ಹೇಗೆ ಮುಗಿಯುತ್ತೆ, ಎಲ್ಲವೂ ಸಂದಿಗ್ಧ. ಅದಕ್ಕೆ ನಾನು ಚಿದಂಬರ ಕಾಳಮಂಜಿಯವರ ಸಂಯೋಜನೆಗಳನ್ನ ಪಶ್ಚಿಮ ಘಾಟ್ದ ರಸ್ತೆ ಪಯಣಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೇನೆ. ಅವರ ಪುಣ್ಯ ಅವರಿಗೆ ಅವರು ಬಯಸುತ್ತೆಲ್ಲ ನುಡಿಯುವಂತ ಶಿಷ್ಯರಿದ್ದಾರೆ, ಸ್ನೇಹಿತರಿದ್ದಾರೆ. ಕೆಲವೆಲ್ಲ ಕ್ಲಾಸಿಕ್ಸ್ ಅವರು ಮಾಡಿರೋದು, ಉದಾಹರಣೆಗೆ ಈಗ ಹಾಡಿದಂಥ ಗೀತೆ ಇದೆ, ನಿನಗೆ ಏನು ಕೊಡುವೆ ನಾನು ಈ ಕವಿತೆಯ ಬಿನ, ಇದು ಯಾರಿಗೂ ಹೋಲಿಕೆ ಮಾಡೋದಕ್ಕಾಗಲಿಲ್ಲ. ನಮ್ಮ ಅತ್ಯಂತ ಪ್ರತಿಭಾಶಾಲಿ ಸಂಯೋಜಕರು ಕಾಳಿಂಗರಾಯರು ಅಥವಾ ಅನಂತ ಸ್ವಾಮಿಗಳು ಅಥವಾ ಅಶ್ವತ್ ಅವರು, ಅವರಿಗಿಂತ ಭಿನ್ನವಾದ ಒಂದು ಕ್ರಮ ಇದೆ ಅವರದ್ದು. ನನಗೆ ತಕ್ಷಣ ನೆನಪಾಗೋದು ವಿ ವಿ ಕಾರಂತರ ಒಂದು ಮಾತು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಸರಿಯಾಗಿ ಕೇಳಿಸ್ಕೊಳ್ಳಿ ಮಾತು, ಆಡಿದರೆ ಹಾಡಿದಂತಿರಬೇಕು, ಹಾಡಿದರೆ ಆಡಿದಂತಿರಬೇಕು, ಹಾಡ್ತಾ ಇದ್ರೆ ಮಾತಾಡ್ತಿರೋಗಿರ್ಬೇಕು, ಮಾತಾಡ್ತಿದ್ರೆ ಹಾಡ್ತಾ ಇರ್ತಿರಬೇಕು, ಆಡಿದರೆ ಹಾಡಿದಂತಿರಬೇಕು, ಹಾಡಿದರೆ ಆಡಿದಂತಿರಬೇಕು. ಕಣ್ಣಂಜಿಯವರದ್ದು ಸಂಯೋಜನೆಗಳು ಹಾಗೆ, ಅದು ಇದ್ದಕ್ಕಿದ್ದ ಹಾಗೆ ಮಾತಾಡೋಕೆ ಶುರು ಮಾಡುತ್ತೆ. ಅದು ಯಾವಾಗ ರಾಗದ ಉಠಾವು ಪಡೆಯೋದೋ ಗೊತ್ತಾಗಲ್ಲ, ತಕ್ಷಣ ನಿಲ್ಲುತ್ತೆ, ಮತ್ತೆ ಒಮ್ಮೆಗೇನೆ ಅದ್ಭುತದ ಹಾಗೆ ಚೀಲುತ್ತೆ. ಹೀಗೆ ನಮ್ಮ ಅತ್ಯಂತ ಪ್ರತಿಭಾಶಾಲಿ ಸಂಯೋಜಕರಲ್ಲಿ ನನ್ನ ಪ್ರಿಯ ಮಿತ್ರರಾದಂತಹ ಚಿದಂಬರ ಕಾಳಮಂಜಿಯವರು ಒಬ್ಬರು ಅಂತ ಹೇಳಿ ಇವತ್ತು ನನ್ನನ್ನ ಇಲ್ಲಿ ಬನ್ನಿ ಅಂತ ಅವರು ಆಹ್ವಾನಿಸಿದಾಗ ಸಂತೋಷವಾಗಿ ಬಂದೆ. ಎರಡನೇ ಕಾರಣ ಅಂದರೆ ಅವರು ತಯಾರು ಮಾಡಿರುವಂತಹ ಗಾಯಕರ ಬಗ್ಗೆ ನನಗಿರುವಂತಹ ನಂಬಿಕೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವರೆಲ್ಲ ಅಂದರೆ ಬಹಳ ಆಶ್ಚರ್ಯಕರ. ಯಾಕೆಂದ್ರೆ ಚಿದಂಬರ ಕಾಳಮಂಜಿ ಅವರ ಹಾಡುಗಳನ್ನು ಹಾಡೋದು ಅತ್ಯಂತ ಕಷ್ಟ, ಸುಲಭ ಅಲ್ಲ, ಅದು ವಿಚಿತ್ರ. ಅದು ಹುತ್ತದ ಡೊಂಕು ಹಾವಿಗೆ ಸಸ್ಸಿನ ಅಂತ ಹೇಳ್ತಾರೆ ವಚನಕಾರರು. ಹುತ್ತ ಎಷ್ಟು ಡೊಂಕು ಅಂತ ಒಳಗಡೆ ಅಂದ್ರೆ ನಾವು ಹೋದ್ರೆ ತಪ್ಪಿಸ್ಕೊಂಡ್ಬಿಡ್ತೀವಿ ಅಷ್ಟು, ಹೊರಗೆ ಬರ್ಲಿಕ್ಕೆ ಆಗಲ್ಲ, ಅಷ್ಟು ಕವಲುಗಳಿರ್ತದೆ. ಹುತ್ತದ ಡೊಂಕು ಹಾವಿಗೆ ಸಸಿನ, ಆದರೆ ಹಾವಿಗೆ ಮಾತ್ರ ಅದು ಬಹಳ ಪರಿಚಿತ, ಆ
ಅದು ಹೇಗೋ ಹೋಗಿ ಹೇಗೋ ಬಂತು ಹೊರಗೆ. ಇವ್ರನ್ನ ಸಂಯೋಜನೆ ಹಾಕ್ಬೇಕು ಅಂದ್ರೆ ಹಾವು ತರ ಇರ್ಬೇಕು, ಹಾಗೆ ಹಾಡಿದ್ರೆ ಮಾತ್ರನೇ ಅವ್ರ ಹಾಡುಗಳನ್ನು ಹಾಡೋದಕ್ಕೆ ಕಷ್ಟ ಸುಲಭ, ಇಲ್ಲದ್ರೆ ಖಂಡಿತವಾಗೂ ಹಾಡೋದಕ್ಕಾಗ. ಇವತ್ತು ಎಷ್ಟು ಚೆನ್ನಾಗಿ ಮಕ್ಕಳು ಎಲ್ಲ ಹಾಡಿದ್ರು ಅಂದ್ರೆ ಅಷ್ಟೇ ಚಿಕ್ಕ ಪುಟಾಣಿಗಳಿಂದ ಹಿಡಿದು ಆ ಇಬ್ರು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಹಳ ಉತ್ಕೃಷ್ಟವಾದಂತಹ ಒಂದು ಗಾಯನ ಇವತ್ತು ನಾವು ಕೇಳಿದ್ವಿ. ಆ ಗಾಯನಕ್ಕೆ ತಕ್ಕ ಊಟ ಬಂದ್ರೆ ನಮ್ಮ ಪಕ್ಕವಾದಿ ಕಲಾವಿದರು ಕೊಟ್ಟಿದ್ದಾರೆ ಎಂತ ಆಶ್ಚರ್ಯಕರವಾಗಿದೆ. ನೀವು ನುಡಿಸ್ತಾ ಇದೆಯಲ್ಲ ಅದು ಆಶ್ಚರ್ಯಕರವಾಗಿ, ಹಾಗೆ ತಾಳವಾದ್ಯವನ್ನು ನುಡಿಸಿದಂತಹ ಸ್ನೇಹಿತರು ಆ ಇಬ್ರು ಸಾಕು. ಎಷ್ಟು ಜನ ತುಂಬಾ ಜನ ಇಟ್ಕೋಬಾರ್ದು ಅಂತ ಹೇಳ್ತೇನೆ. ಸುಗಮ ಸಂಗೀತ ಸ್ವಲ್ಪ ದಾರಿ ತಪ್ಪಿರೋ ಹಾಗೆ ಅನ್ನಿಸ್ತಾ ಇದ್ದಾನೆ. ಈಗ ಅದನ್ನೆಲ್ಲ ಫ್ಯೂಸನ್ ಮ್ಯೂಸಿಕ್ ಅಂತ ಬೇರೆ ಶುರು ಮಾಡಿದ್ದಾರೆ ನಮ್ಮ ದೊಡ್ಡ ಕಲಾವಿದರೇ. ಆಧುನಿಕತೆಯ ಕುಚ್ಚಿಗೆ ಮರುಳಾಗಿ ನಮ್ಮ ಗೀತೆಗಳ ಮಾಧುರ್ಯವನ್ನ ಹಾಳು ಮಾಡುವಂತ ಪ್ರಯತ್ನ ಬಹಳ ನನಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಆದ್ರೆ ನಾವು ಅದನ್ನು ಹೇಳಿದ್ರೆ ಅವ್ರಿಗೆ ಅದು ಅಪ್ರಿಯ ಅನ್ಸುತ್ತೆ. ನನಗದು ಇಷ್ಟ ಇಲ್ಲ. ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಒಂದು ವಾದ್ಯ ಒಂದು ಹಾರ್ಮೋನಿಯಂ ಅಥವಾ ಕೀಬೋರ್ಡ್ ಸಾಕು. ಅನಂತ ಸ್ವಾಮಿ ಅವರ ಸಂಗೀತದಲ್ಲಿ ಅಷ್ಟೇ ಇದ್ದಂತ ಒಂದು ಹಾರ್ಮೋನಿಯಂ ಪಕ್ಕದಂತ ಅದು ಈ ಹಾಡುಗಾರಿಕೆಗೆ ಒಂದು ಅದರ ಅರ್ಥವನ್ನು ಎತ್ತಿ ಹಿಡಿಯೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಆಗ್ಬೇಕು ಹೊರತಾಗಿ ಹಾಡಿನ ಮೇಲೆ ಸವಾರಿ ಮಾಡಬಾರದು. ವಾದ್ಯಗಳು ಬಹಳ ಅಪಾಯ. ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ಹಿತವಾಗಿತ್ತು ಹೇಳಲಿಕ್ಕೆ ಅಂದ್ರೆ ಬಿಡಿಸೋದು, ಇವರು ಅದಕ್ಕೆ ತಕ್ಕಂತಹ ತಾಳಗತಿಗಳನ್ನು ಕೊಡೋದು, ಅದರಲ್ಲಿರುವಂತಹ ವೈವಿಧ್ಯಗಳು ಎಷ್ಟು ಚೆನ್ನಾಗಿತ್ತು ಆ ದೋಣಿ ಹಾಡಿನಲ್ಲಿ ಬಹಳ ಸುಂದರವಾಗಿತ್ತು. ಇವತ್ತಿನ ಸಂಜೆ ಒಳ್ಳೆಯ ಗೀತೆಗಳು, ಅರ್ಥಪೂರ್ಣವಾದ ಗಾಯನ, ಅರ್ಥಪೂರ್ಣವಾದ ಇಂಪಾದ ಗಾಯನ ಅಂತ ಹೇಳೋಲ್ಲ ನಾನು. ಇದು ಇಂಪಾದ ಗಾಯನ ಇಲ್ಲ ಚಿದಂಬರಂ, ಅವರು ಅರ್ಥವನ್ನು ಹಿಂಬಾಲಿಸ್ತಾರೆ. ಅರ್ಥವನ್ನು ಹಿಂಬಾಲಿಸುವ ಪ್ರಜ್ಞೆ, ಯಾಕೆಂದ್ರೆ ಅವ್ರಿಗೆ ಕವಿತೆ ಅರ್ಥ ಆಗುತ್ತೆ, ಅದೇ ಅವ್ರ ಪ್ರಾರಂಭ. ಬಹಳ ಚೆನ್ನಾಗಿ ಸಂಯೋಜನೆ ಮಾಡ್ತಾರೆ ಅನೇಕರು. ಮೆಲೋಡಿಯಸ್ ಆಗಿರುತ್ತೆ ಬಹಳ ಅಥವಾ ತುಂಬಾ ರಂಜಕವಾಗಿರುತ್ತೆ, ಆದ್ರೆ ಕವಿತೆಯನ್ನು ಅರ್ಥ ಮಾಡಿಕೊಂಡಿರಲ್ಲ. ಕವಿತೆ ಅರ್ಥವಾಗಿರೋದ್ರಿಂದ ಎಲ್ಲಾ ಚರಣಕ್ಕೂ ಒಂದೇ ತಾಳ, ಒಂದೇ ಲಯ, ಒಂದೇ ಗತಿ, ಅದು ದುರ್ಗತಿ. ಇವ್ರದ್ದು ಹಾಗಿಲ್ಲ. ಇವರ ಕವಿತೆ ಅರ್ಥವಾಗೋದ್ರಿಂದ ಇವರಿಗೆ ಕಷ್ಟಗಳಿದೆ, ಅನೇಕ ಕಷ್ಟಗಳನ್ನು ಅನುಭವಿಸಿ ಅವರು ಒಂದು ಶಿಲ್ಪವನ್ನು ಕಟ್ತಾರೆ. ಅದಕ್ಕೆ ಇಲ್ಲಿ ಹಾಡೋರು ಕೂಡ ಹಾಗೇನೆ, ಈ ಕವಿತೆಯನ್ನು ಅರ್ಥ ಮಾಡ್ಕೋಬೇಕು. ಅದರ ಪದಗಳ ಅರ್ಥ ಏನು, ಅದರ ಅರ್ಥ ಛಾಯೆ ಯಾವುದು, ಅದರ ಧ್ವನಿ ಏನು, ಯಾವುದರ ಕಡೆ ಅದು ಚಲಿಸ್ತಾ ಇದೆ ಕವಿತೆ. ಇಲ್ಲದ್ರೆ ಪ್ರಶ್ನೆಯನ್ನು ಒಂದು ಇಟ್ಕೊಂಡು ಒಂದು ಥೀಮ್ ಇಟ್ಕೊಂಡು ಕೆಲಸ ಮಾಡಬೇಕಾಗಿರ್ಲಿಲ್ಲ. ನೋಡಿ, ಎಲ್ಲ ಕವಿತೆಗಳು ಪ್ರಶ್ನಿಸ್ತಾರೆ. ಇದೆಲ್ಲ ಅರ್ಥಕ್ಕೆ ಪ್ರಾಧಾನ್ಯ ಕೊಡುವಂತಹ ಸಂಯೋಜನೆಯ ಒಂದು ಕ್ರಮ. ಸಿನಿಮಾದಲ್ಲಿ ವಿಜಯ ಭಾಸ್ಕರ್ ಮಾತ್ರ ಹಾಗೆ ಮಾಡ್ತಾ ಇದ್ರು, ತಕ್ಕಮಟ್ಟಿಗೆ ವೆಂಕಟರಾಜ್ ಅವರು ಅದನ್ನು ಮಾಡ್ತಾ ಇದ್ರು. ಕನಕದಾಸ ಚಿತ್ರ ನೆನಪು ಮಾಡ್ಕೊಳ್ಳಿ, ಎಂಥ ಮನೋಹರ ಗೀತೆಗಳು ಅವರು. ಅವ್ರಿಬ್ರು ಬಿಟ್ಟರೆ ಉಳಿದವರೆಲ್ಲ ಲೈದ ಮೇಲೆ ಮಾಧುರ್ಯದ ಮೇಲೆ ಹೋಗುವಂಥವರೇ ಹೆಚ್ಚು. ಹಿಂದಿಯಲ್ಲಿ ಆರ್ ಡಿ ಬರ್ಮನ್, ಎಸ್ ಟಿ ಬರ್ಮನ್, ನೌಶಾದ ಇಂಥ ನೆನಪಾಗುತ್ತೆ ನನಗೆ. ಅವರಿಗೆಲ್ಲ ಎಷ್ಟು ಅದ್ಭುತವಾದಂತಹ ಸಂಯೋಜನೆ ಮಾಡಿದರು. ಸೊ ನಮ್ಮ ಚಿದಂಬರ ಅವರು ಆ ರೀತಿಯಲ್ಲಿ ಸಂಯೋಜನೆ ಮಾಡಲಿಕ್ಕೆ ಆಸೆ ಪಡುವಂತಹ ಒಬ್ಬ ನಿಜವಾದ ಕಲಾವಿದ. ಹಾಗಾಗಿ ನನಗೆ ಯಾವಾಗಲೂ ಅವರಿಗೆ ಶುಭ ಹಾರೈಸಬೇಕು ಮತ್ತು ಅವ್ರ ಶಿಷ್ಯರಿಗೆಲ್ಲ ಶುಭ ಹೇಳಬೇಕು ಅಂತ. ಕೊನೆಗೆ ಸ್ನೇಹ ಹಾಡಿದ್ದಂತೂ ಅತ್ಯದ್ಭುತವಾಗಿತ್ತು. ಒಂದು ಕ್ಷಣ ಸ್ವಲ್ಪ ಆ ಕಡೆ ಈ ಕಡೆ ಅದು ಸ್ನೇಹ ಹಾಡ್ ಬಗ್ಗೆ ಅಷ್ಟು ಬಿಟ್ಟರೆ ಆ ಇಡೀ ಹಾಡಿನಲ್ಲಿ ಅದ್ಭುತವಾದಂತಹ ಒಂದು ಪ್ರಕಾಶ ನಾನು ನೋಡಿದೆ, ಅರ್ಥ ಪ್ರಕಾಶ. ಹಾಗಾಗಿ ಸುಗಮ ಸಂಗೀತ ರಂಜನೆಗಲ್ಲ,
ಅದು ನಮ್ಮ ಮನಸ್ಸಿನ ವಿಕಾಸಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ರಂಜನೆ ಅಲ್ಲ, ಮನೋರಂಜನೆ ಅಲ್ಲ. ಹಾಡಿ ಸುಬ್ಬಣ್ಣವರು ಚೆನ್ನಾಗಿ ಹಾಡಿ ರಂಜಿಸಿದರು ಅಂದ್ರೆ ತುಂಬಾ ಕೋಪ ಬರುತ್ತೆ ನನಗೆ. ರಂಜಿಸೋದಲ್ಲ ಇದು ಅಲ್ವಾ, ನಮ್ಮ ಮನಸ್ಸನ್ನ ವಿಕಾಸಗೊಳಿಸುವ ಯತ್ನಗಳನ್ನ ಇದು ಮಾಡ್ತಾ ಇರ್ತೀವಿ. ಸುಗಮ ಸಂಗೀತ ಭಾವಗೀತೆಗಳ ಸ್ವಾರಸ್ಯ ಇರೋದೇ ಅಲ್ಲಿ, ರಮಿಸುವುದಲ್ಲ ವಿರಮಿಸುವುದು. ನಮ್ಮ ಗುರಿ ರಮಿಸುವುದಲ್ಲ, ಆ ಕವಿತೆಯಲ್ಲಿ ವಿರಮಿಸುವುದು, ಅಲ್ಲಿ ನಿಲ್ಲುವುದು, ಧ್ಯಾನಿಸುವುದು, ಚಿಂತಿಸುವುದು, ಹೀಗೆ ಮಾಡಬೇಕು. ಇವತ್ತಿನ ಎಲ್ಲ ರಚನೆಗಳು ಕರ್ಕಿಯವರ ರಚನೆಗಳು ಎಷ್ಟು ಅದ್ಭುತವಾದಂತಹ ಜಾನಪದ ಸೊಗಳು ಅವುಗಳೇ. ಏನು ಹಾಡಲು ಅಜ್ಜೈವ ಕನ್ನಡದ ದೀಪ ಒಂದು ಹಾಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಇವತ್ತಿನೆಲ್ಲ ಆಯ್ಕೆಗಳು ಚೆನ್ನಾಗಿದೆ. ಹೊಸ ಕವಿಯತ್ರಿಯವ್ರದನ್ನ ಆರಿಸ್ಕೊಂಡು ಹಾಡಿದ್ರ ತುಂಬ ಸಂತೋಷ ಆಯ್ತು ನನಗೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅವರಿಗೆಲ್ಲ ಶುಭಾಶಯ ಅಭಿನಂದನೆ ಹೇಳಿ ನಿಮಗೆ ನನ್ನ ನಮಸ್ಕಾರಗಳನ್ನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಚಿದಂಬರ ಕಾಳಮೂರ್ತಿಯವರಿಗೆ ನನ್ನ ಅತ್ಯಂತ ಹೃತ್ಪೂರ್ವಕವಾದ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೇನೆ.